नमस्ते फ्रेंड्स, श्री मैजिक किचन गे स्वागत। फ्रेंड्स, यावागलू इडली दोसे ना चटनी हागू सांबार जोते तिंदु बेजर आगिद्रे बेळगिन गडिबिडियल्ली कूडले माड्कोळ्ळबहुदाद ई रेसिपी अन्नु ओंदसल ट्राई माड्बिट्टु नोडि, हागू मने मंदिय मेच्चुगेयन्नु पडेदुकोळ्ळि। हागाद्रे तड माड्दे इदन्न हेगे माडोदु अंत नोडोण बन्नि। नानु इल्ली अर्ध कप्पु पेपर अवलक्कियन्नु तेगेदुकोंडिद्देने। इदक्के ईग स्वल्प नीरन्नु हाक्बिट्टु ओंदु निमिष नेने हाक्कोळ्ता इदीनि, जास्ति नेने बेकंत एनिल्ल। ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಬಾಂಬೆ ರವೆನ ಹಾಕೊಳ್ತಾ ಇದೀನಿ। ಈಗ ನೆನೆಸಿಟ್ಟಂತ ಅವಲಕ್ಕಿಯನ್ನ ನೀರನ್ನ ತೆಗೆದುಬಿಟ್ಟು ಈ ರೀತಿ ಹಾಕೊಳ್ತಾ ಇದೀನಿ। ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ। ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೇನೆ। ಫ್ರೆಶ್ ಮೊಸರು ಆದರೂ ತೊಂದರೆ ಇಲ್ಲ, ಅಥವಾ ಹುಳಿ ಮೊಸರು ಇದ್ದರೂ ಹಾಕೊಳ್ಳಬಹುದು। ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಅನ್ನು ಹಾಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅನ್ನು ಹಾಕೊಳ್ತಾ ಇದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ। ನಂತರ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಬಹುದು ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ। ನಂತರ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ, ನೀರು ತುಂಬಾ ಹಾಕೊಳ್ಳಬೇಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ। ಒಂದೇ ಸಲ ಹಾಕೊಂಡ್ರೆ ನಿಮಗೆ ಹದ ಸಿಗಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ। ರವೆ ಆಗಿರೋದ್ರಿಂದ ಜಾಸ್ತಿ ನೀರು ಮಾಡ್ಕೊಳ್ಳಬೇಡಿ, ಅಥವಾ ಜಾಸ್ತಿ ಗಟ್ಟಿನೂ ಮಾಡ್ಕೊಳ್ಳಬೇಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಜಾಸ್ತಿ ನೀರು ಹಾಕಿದ್ರೆ ನೀರಾಗುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು, ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೋ ಆ ರೀತಿ। 5 ನಿಮಿಷ ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ। ನೋಡಿ 5 ನಿಮಿಷದ ನಂತರ ಇದಕ್ಕೀಗ ಒಂದು ಚಿಟಿಗೆ ಬೇಕಿಂಗ್ ಸೋಡಾ ಅನ್ನು ಹಾಕೊಳ್ತಾ ಇದೀನಿ, ಇದು ಆಪ್ಷನಲ್, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಬಹುದು। ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಬೇಕಿಂಗ್ ಸೋಡಾ ಯಾವಾಗ ನೀವು ರೆಸಿಪಿ ರೆಡಿ ಮಾಡ್ಕೊಳ್ತೀರಾ ಆ ಟೈಮ್ ಅಲ್ಲಿ ಹಾಕೊಳ್ಳಬೇಕು ಕೂಡಲೇ। ಈಗ ಒಂದು ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಸವರ್ತಾ ಇದೀನಿ। ಎಲ್ಲವನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ ಆನ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ ಅನ್ನು। ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಬ್ಯಾಟರ್ ಅನ್ನು ಈ ರೀತಿ ಒಂದೊಂದಾಗಿ ಹಾಕೊಳ್ತಾ ಇದೀನಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕೊಳ್ತಾ ಇದೀನಿ ನಾನು। ನೋಡಿ ಎಲ್ಲವನ್ನ ಇದೇ ರೀತಿ ಹಾಕೊಳ್ತಾ ಇದೀನಿ। ಈ ರೀತಿ ಸಣ್ಣ ಸ್ಪೂನ್ ಅನ್ನು ತಗೊಂಡಿದ್ದೀನಿ, ದೊಡ್ಡ ಸೌಟ್ ಅನ್ನು ಹಾಕೊಳ್ಳಬೇಡಿ, ಈ ರೀತಿ ಚಿಕ್ಕ ಸ್ಪೂನ್ ಅನ್ನು ತಗೊಂಡ್ರೆ ಸಾಕು। ಎಲ್ಲವನ್ನ ಈ ರೀತಿ ನಂದೊಂಗೆ ಹಾಕೊಳ್ತಾ ಬನ್ನಿ। ಇದನ್ನ ಹಾಕಿಬಿಟ್ಟು ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಸುಮಾರು 1 ರಿಂದ 2 ನಿಮಿಷ ಸಾಕು ಬೇಯಲಿಕ್ಕೆ, ಜಾಸ್ತಿ ಹೊತ್ತು ಏನು ಬೇಕಾಗಿಲ್ಲ, ಇದು ಚೆನ್ನಾಗಿ ಬೇಯುತ್ತೆ 2 ನಿಮಿಷದೊಳಗಡೆ। ನೋಡಿ ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಬೇಯಿಸ್ತಾ ಇದೀನಿ। 2 ನಿಮಿಷದ ನಂತರ ಇದು ಬೆಂದಿರುತ್ತೆ ಒಂದು ಸೈಡು, ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ। ಈಗ ಪ್ರತಿಯೊಂದನ್ನ ಈ ರೀತಿ ಉಲ್ಟಾ ಹಾಕೊಳ್ತಾ ಇದೀನಿ, ಉಲ್ಟಾ ಹಾಕೊಂಡು ಕೂಡ 1 ರಿಂದ 2 ನಿಮಿಷ ಸಾಕು ಬೇಯಲಿಕ್ಕೆ, ರವೆ ಆಗಿರೋದ್ರಿಂದ ಕೂಡಲೇ ಬೇಯುತ್ತೆ ಇದು। ನೋಡಿ ತಿರ್ಗಾ ಒಂದು 1 2 ನಿಮಿಷ ಬೇಯಲಿಕ್ಕೆ ಇಡ್ತೀನಿ। 2 ನಿಮಿಷದ ನಂತರ ನೋಡಿ ಇದನ್ನು ಕಲರ್ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ, ಈ ರೀತಿ ಸ್ಪಾಟ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ। ಈ ಸ್ಟೇಜ್ ಅಲ್ಲಿ ಇದನ್ನೆಲ್ಲವನ್ನ ತೆಗೆದು ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದೀನಿ। ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಎಲ್ಲಾ ಹಿಟ್ಟನ್ನ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ನೋಡಿ ಯಾವ ರೀತಿ ಸಾಫ್ಟ್ ಆಗಿ ಬಂದಿದೆ, ಸುಮಾರು 40 ರಿಂದ 50 ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು, ಇಷ್ಟು ಸಾಫ್ಟ್ ಆಗಿ ಬಂದಿದೆ। ನೀವು ಹೀಗೆ ಕೂಡ ಇದನ್ನ ತಿನ್ನಬಹುದು, ಇಲ್ಲಾಂದ್ರೆ ಇದನ್ನ ಒಗ್ಗರಣೆ ಹಾಕೊಂಡು ಕೂಡ ತಿನ್ನಬಹುದು। ಈಗ ಒಂದು ಪ್ಯಾನ್ ಗೆ ಪ್ಯಾನ್ ಕಾದ ನಂತರ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದೀನಿ। ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ। ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಆದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು 30 ಸೆಕೆಂಡ್ ಸಾಕು, ಜಾಸ್ತಿ ಸಾಫ್ಟಾಗಿ ಆಗಬೇಕಂತ ಏನಿಲ್ಲ, ಸ್ವಲ್ಪ ಕ್ರಂಚಿನೆಸ್ ಇದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ। ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸಾಸ್ಗಳನ್ನೆಲ್ಲ ಹಾಕೊಳ್ತಾ ಇದೀನಿ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸನ್ನು ಹಾಕೊಳ್ತಾ ಇದ್ದೀನಿ, ನಂತರ 1 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕೊಂಡಿದ್ದೀನಿ। ಇದ್ಯಾವುದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಕಲರ್ಫುಲ್ ಆಗೂ ಇರುತ್ತೆ, ಅದಕ್ಕೆ ನಾನು ಇದೆಲ್ಲ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ। ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ತಿಂಡಿಯನ್ನು, ಇದನ್ನು ಇದಕ್ಕೀಗ ಹಾಕೊಳ್ತಾ ಇದ್ದೀನಿ। ಇದನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಜಾಸ್ತಿ ಫ್ರೈ ಏನಾಗಬೇಕಂತಿಲ್ಲ, ಇದು ಸಾಸ್ಗಳೆಲ್ಲ ಅದಕ್ಕೆಲ್ಲ ಚೆನ್ನಾಗಿ ಬೈಂಡ್ ಆಗಬೇಕು, ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು। ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲಕ್ಕೂ ಚೆನ್ನಾಗಿ ತಾಗಬೇಕು ಈ ರೀತಿ। ಇದಕ್ಕೆ ಸ್ವಲ್ಪ ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನು, ನೋಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ ರೆಡಿ ಆಗಿದೆ ಇದು।
ಈ ರೀತಿ ಇದನ್ನ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೀವು ಲಂಚ್ ಬಾಕ್ಸ್ ಗೆ ರೆಡಿ ಮಾಡ್ಕೊಂಡ್ರೆ ಮಧ್ಯಾಹ್ನ ತನಕನು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತಣ್ಣಗಾದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಚಟ್ನಿ ಸಾಂಬಾರ್ ಏನು ಬೇಕಂತಿಲ್ಲ ಹಾಗೇನೂ ತಿನ್ನಬಹುದು ವಗ್ಗರಣೆ ಹಾಕೊಂಡು ಇರೋದ್ರಿಂದ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ಶ್ರೀ ಮ್ಯಾಜಿಕ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು